ಸ್ನೇಹಿತರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ನಾವು ಚರ್ಚೆಯನ್ನ ಮಾಡೋದಕ್ಕೆ ಬಂದಿದ್ದೀವಿ. ಕೇವಲ ಒಂದು ವಿಷಯವನ್ನು ಇಟ್ಕೊಂಡಲ್ಲ, ಈ ಇಡೀ ವಾರದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಹೈಲೈಟ್ಸ್ ಅನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮನ ಶುರು ಮಾಡೋಣ. ಅದಕ್ಕೂ ಮುಂಚೆ ಸರ್ ನಾ ಮೊದಲು ಬರ್ಮಾಡ್ಕೊಳ್ಳೋಣ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲೇದಾಗಿ ಶುರು ಮಾಡೋಣ ಸರ್. ಚಿಕ್ಕೋಡಿಯಲ್ಲಿ, ಚಿಕ್ಕೋಡಿಯ ಪುರಸಭೆಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಅಲ್ಲಿ ವಿಪಕ್ಷನೇ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಅಂದರೆ ತಮಗೆ ಯಾರು ಬೇಕು ಅವರನ್ನು ಅಲ್ಲಿ ನೇಮಕ ಮಾಡ್ಕೊಂಡ್ಬಿಡುವಂಥದ್ದು, ಕೆಲಸ ತೊಗೊಳ್ಳುವಂಥದ್ದು, ಈ ಥರದ ಕೆಲಸಗಳೆಲ್ಲ ನಡೀತಾ ಇದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ನಿಜಕ್ಕೂ ಅಲ್ಲಿ ವಿಪಕ್ಷ ಕೆಲಸ ಮಾಡ್ತಾ ಇಲ್ವ ಸರ್? ವಿಪಕ್ಷನೇ ಇಲ್ಲ ಅಂದಮೇಲೆ ಕೆಲಸ ಮಾಡೋ ಪ್ರಶ್ನೆ ಬರ್ತದೆ. ಎಲ್ಲರೂ ಆಳುವವರೇ. ಒಂದು ಕಡೆ BJP ಅಧ್ಯಕ್ಷರು, ಇನ್ನೊಂದು ಕಡೆ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಎಲ್ಲ ಗುರುಕೊಂಡು ಹೋಗುವಂಥದ್ದು ಅಂತಂದರೆ ಅಲ್ಲೇ ಅವ್ರು ಏನು ಕೆಲಸ ಮಾಡಿದ್ರು ಎಲ್ಲರೂ ಒಪ್ಪಿಗಿದ್ದಂಗೆ ಅಂತ ಇದರ ಅರ್ಥ. ಅಂದರೆ ಅಲ್ಲಿ ಏನೂ ಅನ್ಯಾಯ ಆದರೂ ಅದನ್ನು ಪ್ರತಿಭಟಿಸುವಂಥ, ಕೇಳುವಂಥ ಒಂದು ವ್ಯವಸ್ಥೆ ಇಲ್ದಂಗೆ ಆಗಿಬಿಟ್ಟದ ಪುರಸಭೆಯಲ್ಲಿ. ಹೀಗಾಗಿ ಇದೊಂದು ಆ ಚಿಕ್ಕೋಡಿಯ ಪುರಸಭೆ ಏನ್ರಿ ಅಥವಾ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಆಗಿರ್ಬೋದು, ಇದೊಂದು ಏನೋ ಒಪ್ಪಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡುವಂಥದ್ದು. ಈಗ ಇನ್ನೊಂದು ಏನೋ ಆಗಿಬಿಡಪ್ಪ ಅಂದ್ರೆ ಪಕ್ಷದ ನಿಲ್ಲಿಸಿಬಿಟ್ಟುಬಿಡುವಂಥದ್ದು, ಪಕ್ಷದ ಇದ್ದಾಗ ಮಾತ್ರ ಇದು ಬರುವಂಥದ್ದು ವಯಲೇಷನ್. ಅದರಿಂದಾಗಿ ಅಲ್ಲೇ ಏನಪ್ಪ ಅಂದರೆ ಈ ಒಂದು ಏನು ಆ್ಯಂಟಿ ಡಿಫೆಕ್ಷನ್ ಬಿಲ್ ಅಂತ ನಾವು ಕರಿತೀವಲ್ಲ, ಅದು ಸಿಗದಂಗೆ ಮುಕ್ಕೊಳ್ಳುವಂಥದ್ದು. ಇದರಿಂದ ಏನಾಗಿರ್ತದಪ್ಪ ಅಂತಂದರೆ ಮೊನ್ನೆ ನೋಡಿದ್ರಿ ರಾಷ್ಟ್ರ ಮಟ್ಟದ ಎಲೆಕ್ಷನ್ದಲ್ಲಿ ಸೂರತ್ ಮತ್ತು ಇಂದೂರದಲ್ಲೇ ಅಲ್ಲಿ ವಿರೋಧಿನೇ ಇಲ್ಲ, ಎಲ್ಲ MP ಒನ್ ಸೈಡೆಡ್. ಇದೇ ದೇಶ ತುಂಬ ಆಗಿಬಿಡಿದಪ್ಪ ಅಂತಂದರೆ ಮತ್ತು ದೇಶದ ಪ್ರಜಾಪ್ರಭುತ್ವ ಉಳಿದಿದೆ ಇಲ್ಲ. ಇವತ್ತು ಚಿಕ್ಕೋಡಿ ಆಗ್ತದೆ, ನಾಳೆ ಬೆಳಗಾವಿಗೆ ಆಗ್ತದೆ, ಮತ್ತೊಂದು ಕಡೆ ಆಗ್ತದೆ. ಇಡೀ ದೇಶದ ತುಂಬ MLA MPಗಳೆಲ್ಲ ಒಂದೇ ಪಕ್ಷದವರಾದರೆ ಮತ್ತು ಪ್ರಜಾಪ್ರಭುತ್ವ ತೋರಿಸ್ತದೆ ಇಲ್ಲರಿ ಇಲ್ಲ. ಅದಕ್ಕಾಗಿ ಪುರಸಭೆ ಲೋಕ ಇದು ಚಿಕ್ಕೋಡಿಯಲ್ಲಿ ಯಾವ ಡೆವಲಪ್ಮೆಂಟ್ ಮಾಡ್ತೀವಿ ಹಾಗೆ ಮಾತಾಡಿಕೊಂಡಾರ ಅದು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ರೀ. ನಾವಷ್ಟು ಮೇಯ್ನು, ನೀವಷ್ಟು ಮೇಯ್ನು ಅನ್ನುವಂಥ ಮಾತ. ಹೀಗಾಗಿ ಏನಾಗಿಬಿಡೋದಪ್ಪ ಅಂದರೆ ವಿರೋಧದಲ್ಲಿ ಜನರ ಪಾಪ ಸಮಸ್ಯೆಗಳನ್ನ ಕೇಳೋರು ಯಾರು ಅಂತ ಅಟ್ಲೀಸ್ಟ್ ವಿರೋಧಕ್ಕಾದರೂ ವಿರೋಧ ಮಾಡ್ತಾ ಇರ್ತಾರೆ. ಒಳಗಡೆ ಹೊಂದಾಣಿಕೆ ರಾಜಕಾರಣ ಯತ್ನಾಳು ಹೇಳುವಂಗೆ ಸಲೀನೇ ಅದು. ಎಲ್ಲರೂ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನಿಂದು ಬಿಚ್ಚುಪ್ ನಮ್ದು ಬಿಚ್ಚುಪ್ ಈಗೇನೋ ಅದು ಅನಿವಾರ್ಯವಾಗಿ ಮೋದಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಈ ವಿಷಯದಾಗ. ಯಾಕಪ್ಪ ಅಂದರೆ ಕರ್ನಾಟಕದಲ್ಲೇ ಈ ಒಂದು ಎಲ್ಲ ಭಾಜಪಾ ಮಂದಿಗೆ ಏನಿದಲ್ಲ ವಾರ್ನಿಂಗ್ ಮಾಡಿದವ್ರು, ನೀವು ಅಲ್ಲಿ ವಿರೋಧ ಮಾಡಬೇಕು ಬಿಡುವಾಗಿಲ್ಲ ಅಂತೇಳಿ. ಅಂದಾಗ ಇವರು ಮುಡ ಈ ಹೆಗರದಲ್ಲಿ ಎಬ್ಬಿಸಿ ತಿಳಿಸಿದರು, ಇಲ್ಲಾಂದ್ರೆ ಹೇಳ್ತಾನೇ ಇರಲಿಲ್ಲ. ಅದು ಎಂದಾಗ ಇವರು ಅನಿವಾರ್ಯ, ಇವತ್ತು ಸಿದ್ದರಾಮಯ್ಯಗೂ ಅನಿವಾರ್ಯ ಆಗಿಬಿಟ್ಟದೆ. ಅವರು ಇವರು 21 ಕೇಸ್ ಹಂಗೆ ಕೂತಿದ್ದಾರೆ. ಹಿಂಗಾಗಿ ಜನಕ್ಕೆ ಗೊತ್ತಾಗಲಿ ಅಂತಂದ್ರೆ ಇದರಿಂದ ತುಳುಕಿದ್ದಾರೆ, ಇವರು ಕಾಡಿದ್ದಾರೆ ಅಂತೇಳಿ ಒಬ್ಬರೊಬ್ಬರು ತೋರಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಚಿಕ್ಕೋಡಿಯಲ್ಲಿ ಏನಾಗಿದೆಪ್ಪ ಅಂದರೆ ಇವತ್ತು ಚಿಕ್ಕೋಡಿಯಲ್ಲಿ ಆಗಿರ್ಬೋದು, ಇಂಥ ಎಲ್ಲ ಕಡೆ ಈ ಪಂಚಾಯತಿಗಳಲ್ಲೇ ಮತ್ತೆಲ್ಲೂ ಆಗಿದೆ ಇಂಥ ಚುನಾವಣೆಗಳು. ನಿಜವಾಗಿ ಪ್ರಜಾಪ್ರಭುತ್ವ ವಿರೋಧಿಗಳು ಜನರ ಸಮಸ್ಯೆಗಳನ್ನು ಹೇಳುವಂಥ ವಿರೋಧ ಪಕ್ಷ ಇಲ್ಲ ಅಂದಾಗ ಪ್ರಜಾಪ್ರಭುತ್ವ ಉಳಿದು ಸಾಧ್ಯತೆ ಕಡಿಮೆ. ಅದಕ್ಕಾಗಿ ಚಿಕ್ಕೋಡಿಯಲ್ಲಿ ನಡೆದಂಥ ಒಂದು ಏನು ಈ ಹೊಂದಾಣಿಕೆ ರಾಜಕಾರಣದಲ್ಲಿ ಓಪನ್ ಆಗಿ ಮತ್ತು ಪ್ರಬಲ ವೈರಿಗಳು ಇಬ್ಬರು BJP ಮತ್ತು ಕಾಂಗ್ರೆಸ್ಗಳು ಒಬ್ಬರೊಬ್ಬರು ನೋಡಿದ್ರೆ ಏನದು ಬೇಡಪ್ಪ ಅನ್ನುವಂಥ ಪರಿಸ್ಥಿತಿ ಅಷ್ಟು ವಿರೋಧ ಮಾಡಿದಾರೆ. ಅದರಲ್ಲಿ ಹೊಂದಾಣಿಕೆ ಹೇಗೆ ಅಧಿಕಾರ ಸಿಗ್ತದೆ, ಲಾಭ ಸಿಗ್ತದೆ, ಯಾಕಪ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬಾರದು ಅಂತೇಳಿ. ಈಗೇನಾಗಿತ್ತು ವಿರೋಧ ಪಕ್ಷ ನೀನು ಸ್ವಲ್ಪ ಕೊಡ್ತೀನಪ್ಪ ನಾವು ಒಂದು ಮಾತಾಡಲಿಕ್ಕೆ ಹೋಗ್ಬಾರ್ದು ಇರ್ತದೆ ಕಾಣ್ತದೆ. ಈಗ ಓಪನ್ ಆಗಿ ಹೊಂದಾಣಿಕೆ ಏನು ಪ್ರಶ್ನೆ ಇಲ್ಲ. ಮತ್ತು ನಾವು ಜನರು ಸಹಿತ ಇವತ್ತು ನಿಧಾನಕ್ಕೆ ಅಲ್ಲಿ ಪಕ್ಷ ಅನ್ನೋಕ್ಕಿಂತ ವ್ಯಕ್ತಿನ ನೋಡಿ ಬಹುಶಃ ಅವರು ಆಯ್ಕೆ ಮಾಡ್ಕೊಂಡಿರಬಹುದು. ವ್ಯಕ್ತಿ ಅವ್ರಿಗೆಲ್ಲೊಂದು ಈಗ ನೋಡ್ರಿ ನೀವು ತಿಳ್ಕೊಂಡ್ರಿ, ಇವತ್ತು ಇವತ್ತು ರಾಜಕಾರಣ ಹೆಂಗಾಗಿದೆ ಅಂದರೆ ಕೇವಲ ದುಡ್ಡಿದ್ದವರು ರಾಜಕಾರಣ, ಅವರ ಬಲಶಾಲಿಗಳು. ಯಾಕಂದರೆ ದುಡ್ಡಿನಿಂದ ಮತಗಳನ್ನು ಖರೀದಿ ಮಾಡ್ತಾರೆ, ಆ ದುಡ್ಡಿನಿಂದ ಜನಪ್ರತಿನಿಧಿಗಳು ಖರೀದಿ ಮಾಡ್ತಾರೆ. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂತಂದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಏನಪ್ಪ ಅಂತ ದುಡ್ಡಿದ್ದವ್ರಿಗಾಗಿರುತ್ತಂಥ ಒಬ್ಬರ ಗುಲಾಮ ರೂಪ ಅನ್ನೋಂಗೆ ಆಗಿಬಿಟ್ಟದ. ರಾಜಕೀಯವಾಗಿ ನಾವು ಸಮಾನರಾಗಿ ಬೀಳಂತಲ್ಲ, ಒಬ್ಬಗೆ ಒಂದು ಪಥ ಒಂದೇ ಇದು ಅಂತೇಳಿ, ಬಟ್ ಆರ್ಥಿಕವಾಗಿ ಅಸಮಾನತೆ ಇರೋದ್ರಿಂದಾಗ ದುಡ್ಡಿದ್ದಂಥವ್ರು ಮಾತ್ರ ಇವತ್ತು ಆಳುವಂಥ ಪ್ರಸಂಗ ಬರಲಿಕ್ಕಂಥದ್ದು. ಅದಕ್ಕೆ ಸಾಕ್ಷಿಗಳು ಸಾಕಷ್ಟು ನಾವು ಇವತ್ತು ನಮ್ಮ MPಗಳು MLAಗಳು ಯಾರು ಕೋಟ್ಯಾಧೀಶ ಇದ್ದವ್ರು ಅದಾರೆ ಹೇಳಿದಾಗ ಒಂದು ಎರಡು ಉದಾಹರಣೆ ಕೊಡು. ಇಲ್ಲಪ್ಪ ಇವ್ರು ಕೋಟ್ಯಾಧೀಶ ಇಲ್ಲ, ಇವರು ಪಾಪ ಲಕ್ಷಾಧೀಶ ಇದ್ದಾರೆ ಅಥವಾ ಸಾವಿರಾಧೀಶ ಇದ್ದಾರೆ ಅಂತ ಒಬ್ಬನ್ನ ಹೇಳಿ ನೋಡೋಣ. ಅಂದಾಗ ಈ ಪ್ರಜಾಪ್ರಭುತ್ವ ಏನಾಗಿರ್ತದಪ್ಪ ಅಂದ್ರೆ ದುಡ್ಡಿಗೆ ಮಾರಾಟ ಆಗ್ತಾ ಇದೆಯಲ್ಲ, ದುಡ್ಡಿದ್ದವರು ಆಳ್ತಾರೆ, ದುಡ್ಡಿಲ್ಲದವರು ಆಳಿಸ್ಕೊಳ್ತಾರೆ ಅನ್ನೋಂಥ ಪ್ರಸಂಗ ಬಂದುಬಿಟ್ಟದ. ಹೀಗಾಗಿ ಧ್ವನಿ ಇಲ್ದಂಗೆ ಆಗಿದೆ. ಅದು ಓಪನ್ ಆಗಿ ಮಲ್ಲಿ ಚಿಕ್ಕೋಡೆ ಕಂಡದ ಅಷ್ಟ. ಚಿಕ್ಕೋಡೆಯಾಗಿ ಓಪನ್ ಆಗಿ ವಿರೋಧ ಪಕ್ಷನೇ ಬೇಡಪ್ಪ, ನಮಗೇನು ಅವಶ್ಯಕತೆ ಇಲ್ಲ, ಪ್ರಶ್ನೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಜನ ನಾವು ಹೇಳಿದ್ ಕೇಳ್ತಾರಲ್ರಿ, ಅವ್ರು ಏನು ಬೇಕಾಗಿದೆ, ರೋಡ್ ಬೇಕಾಗಿದೆ, ಮಾಡಿಸೋಣ, ಇವತ್ತು ಮಾಡಿಸೋ, ನಾಳೆ ಮಾಡಿಸೋಣ, ಮುಂದಿನ ವರ್ಷ ಮಾಡಿಸೋಣ, ಆ ವರ್ಷ ಮಾಡಿಸೋಣ. ಇವು ಕೆಲವೊಂದು ಹಿಂಗೆ ಅದಾವಲ್ರಿ, ಕೆಲವೊಂದು ರೆಕಾರ್ಡ್ದಾಗ ಆಗಿರ್ತಾವ್ರಿ, ನೀವು ಹೋಗಿ ನೋಡಿದಾಗ ಪ್ರತ್ಯಕ್ಷ ಇರೋದ್ರಿ. ಇಂಥ ಪ್ರಸಂಗ ಅದಾವ, ಈಗ ಇಬ್ಬರು ಜಾಯಿಂಟ್ ಆಗಿದ್ದಾರೆ, ಅವ್ರದ್ದು ಇರ್ತೀವಿ ಹಿಂಗಿಲ್ಲ, ಇವ್ರದ್ದು ಅವ್ರು ತೆಗಿಯೋಂಗಿಲ್ಲ. ಹೀಗಾಗಿ ಅಲ್ಲಿ ಪ್ರಜಾಪ್ರಭುತ್ವ ಏನಪ್ಪ ಅಂತಂದು ಹೆಸರಿಗೆ ಅಷ್ಟ. ಓಕೆ,
ಇವಾಗ ನೆಕ್ಸ್ಟ್ ಬೆಳಗಾವಿ ವಿಚಾರಕ್ಕೆ ಬಲು ಹಾಕಿದ್ರೆ, ಬೆಳಗಾವಿಯಲ್ಲಿ ಒಂದು ಕ್ರೀಡಾಂಗಣ, ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಇರಲಿಲ್ಲ ಅಲ್ಲಿ ಮಕ್ಕಳಿಗೆ. ಸೊ ಕ್ರೀಡಾಂಗಣದ ಕನಸು ತುಂಬ ದಿನದಿಂದ ಅದು ಕನಸಾಗಿ ಉಳ್ಕೊಂಡಿತ್ತು. ಈಗ ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಲೋಕೋಪಯೋಗಿ ಸಚಿವರು. 3 ವರ್ಷಗಳಲ್ಲಿ ಅದನ್ನು ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಸಜ್ಜಿತ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತೀವಿ, 15 ಎಕರೆ ಜಮೀನು ಕೂಡ ಅದಕ್ಕೆ ಅಂತ ಮೀಸಲಿಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಒಳ್ಳೆ ನಡೆನೇ ಖಂಡಿತ, ಕ್ರೀಡೆಗೆ ಪ್ರೋತ್ಸಾಹ ಮಾಡ್ತಾ ಇರೋದು. ಅವ್ರು ಹೇಳ್ದಂಗೆ 3 ವರ್ಷದಲ್ಲಿ ಮುಗ್ದೋಗುತ್ತಾ, ಮುಗ್ದೋಗುತ್ತೆ ಅನ್ನೋ ಹಾಗಿದ್ರೆ ಅವ್ರು ಅನ್ಕೊಂಡ ಹಾಗೆ ಸುಸಜ್ಜಿತವಾಗಿ ಎಲ್ಲ ಫೆಸಿಲಿಟೀಸ್ ಇರೋ ಥರ ಕ್ರೀಡಾಂಗಣ ನಿರ್ಮಾಣ ಆಗುತ್ತಾ ಬೆಳಗಾವಿಯಲ್ಲಿ? ನೋಡ್ರಿ, ಅವ್ರಂತೆ ಭರವಸೆ ಕೊಟ್ಟಿದ್ದಾರೆ, ವಿಶ್ವಾಸ ಇಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ. ಅದು ಆಗ್ತದೋ ಇಲ್ಲೋ ಅಂತ ಇನ್ನು 3 ವರ್ಷ ನಂತರ ನಾವು ಮಾತಾಡುವಂಥ ವಿಷಯ. ಯಾಕೆಂದರೆ ಈಗ ನಮ್ಮ ಮೋದಿಜಿಯವರು ಸಾಕಷ್ಟು ಕನಸುಗಳನ್ನು ತೋರಿಸಿದರು ಈ ದೇಶಕ್ಕೆ. ಸ್ಮಾರ್ಟ್ ಸಿಟಿ, ಈ ಬೆಳಗಾವಿಗೂ ಸ್ಮಾರ್ಟ್ ಸಿಟಿಯಲ್ಲಿ ಬಂದು ಆಯ್ತೇನ್ರಿ, ಇಲ್ಲಿವರೆಗೆ 10 ವರ್ಷ ಮುಗಿದು ಹೋಗಿಬಿಟ್ಟು, ಈಗ ಇನ್ನು 11 ವರ್ಷ ಬಂದು ಇದು ಸ್ಮಾರ್ಟ್ ಸಿಟಿದ ಮಾತದ. ಇದು ಸ್ಮಾರ್ಟ್ ಸಿಟಿಗಾಗಿನ ರೋಡ್ಗಳನ್ನು ಸಹಿತ ಮುನ್ಸಿಪಾಲ್ಟಿ ಅಲ್ಲಿಯ ಏನಪ್ಪ ಈ ಮಹಾನಗರ ಪಾಲಿಕೆಯಿಂದ ಏನು ಎಂಥ ತಪ್ಪಾಯ್ತು ನೀವು ನೋಡಿದ್ರಿ, ಖಾಸಗಿ ಜಮೀನು ತೊಗೊಂಡು ರೋಡ್ ಮಾಡಿಕೊಂಡು ಅದನ್ನು ನಾವು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀವಿ ಅಂತ ಏನು ಮಾತ್ರ ಮಾಡಿದರು. ಇವತ್ತು ಬಂದಿದ್ದ ನಮ್ಮ ಸತೀಶ್ ಅವರು ಅದು ಸಾಧ್ಯ ಇಲ್ಲದಪ್ಪ, 50 ಕೋಟಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದು ಕ್ಯಾನ್ಸಲ್ ಆಗಿದ್ದು ನಾವು ನೋಡಿದ್ದೀವಿ ಈಗ ಅದನ್ನು. ಹೀಗಾಗಿ ಈಗ ನಾವು ಅವರೇನೋ ಹೇಳಿದ್ದಾರೆ ಸತೀಶ್ ಅವರು, ಅವ್ರ ಜೊತೆಯಲ್ಲಿ ನಮ್ಮ ಉತ್ತರ ಬೆಳಗಾವಿಯ ಶಾಸಕರು ಹೇಳಿದ್ದಾರೆ ಶೇಟ್ ಅವರು, ಈ ಒಂದು 3 ವರ್ಷದಲ್ಲಿ ಇದು ಆಯ್ತಂದ್ರೆ ಭಾಳ ಸಂತೋಷ, ಆಗಲಿಲ್ಲಂದ್ರೆ ಅದು ಸಂತೋಷ ಪಡ್ಬೇಕಾಗ್ಯದ. ಯಾಕಂತಂದರೆ ನಮ್ಮಲ್ಲಿ ಆಶ್ವಾಸಗಳು ಭಾಳ ಇದ್ದಾವೆ ರೀ, ಮೊಟ್ಟ ತೋರಿಸೋದು ನಾವು ನೆಕ್ಕಿ ಮಾಡ್ತೀವಿ ಅಂತ ಹೇಳೋದು, ಹೇಳಿದ್ಮೇಲೆ ಆರಿಸ್ಬಾರ್ದು, ಆರಿಸ್ಮೇಲೆ ಮರೆತು ಬಿಡೋದು ಸ್ವಾಭಾವಿಕ ಇತ್ತು. ಬಟ್ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ಕೇಜ್ರಿವಾಲ್ರ ಪ್ರಭಾವದಿಂದ ಏನಾಗಿ ಬಿಡಿದಪ್ಪ ಅಂದರೆ ಅಟ್ ಲೀಸ್ಟ್ ಮಿನಿಮಮ್ ಗ್ಯಾರಂಟಿಗಳನ್ನು ಅನುಷ್ಠಾನ ತರುವಂಥ ಒಂದು ಈ ಹೊಸ ಪ್ರಯೋಗ ಆಗ್ಲಿಕ್ಕೆ. ಆ ಹಿಡಿದಲ್ಲಿ ಇವರು ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ಹುಮ್ಮಸ್ಸಿನವರಿದ್ದಾರೆ, ಸಾಕಷ್ಟು ಜನಪರ ಕಾಳಜಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಮೇಲೆ ವಿಶ್ವಾಸ ಹೋಗ್ತಾ ಇದ್ದೀವಿ, ಮೇಲೆ ನಾವು ನೋಡ್ತಾ ಇದ್ದೀವಿ. ಆ ನೆಲೆಯಲ್ಲಿ ವಿಚಾರ ಮಾಡಿದರೆ ಮಾಡಬಹುದು ಅಂತ ಆಸೆ ಮಾಡೋಣ ಅವ್ರನ್ನ, ಆ ಮಾಡಲಿ, ಯಾಕೆ ಒಳ್ಳೆ ಕೆಲಸ. ಮತ್ತು ಈ ಭಾಗ ಪಾಪ ನಮ್ಮ ದೇಶದ ಕ್ರೀಡೆ ಅಂದರೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನಾವು ನೋಡ್ತಾ ಬಂದಿದ್ದೀವಿ ಕಳೆದ 70 ವರ್ಷ, ಮತ್ತು ಇವರು 10 ವರ್ಷ ನೋಡ್ತಾ ಇದ್ದೀವಿ. ಗೆದ್ದವ್ರ ಇವರು ಸನ್ಮಾನ ಮಾಡ್ತಾರೆ, ಮತ್ತೇನೋ ಅದು ಇದೆಲ್ಲ ಮೋದಿಜಿಯವರು ನಾ ಹೆಣ್ಮಕ್ಳ ಸಲ ಭೇಟಿ ಪಡೋ ಭೇಟಿ ಬಚಾವುದ್ರೊಳಗೆ ಏನೇನೋ ಮಾತಾಡಿ ಅಪ್ಪಾಪ ಹೆಣ್ಮಕ್ಳು ಇಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ದೆಹಲಿ ರಾಮಲೀಲಾ ಮೈದಾನದಲ್ಲೋ ಅಥವಾ ಜಂತ್ರ ಮಂತ್ರದಲ್ಲೋ ಸ್ಟ್ರೈಕ್ ಮಾಡಿದಾಗ ಆ ಆಟಗಾರ್ತಿಯರಿಗೆ ಏನು ಮಾಡಿದ್ರು ನೀವು ನೋಡಿದ್ರಿ ಕುಸ್ತಿ ಪಟುಗಳಿಗೆ. ಅದು ಇಲ್ಲಿ ವ್ಯವಸ್ಥೆ ಆ ರೀತಿ ಅದ, ಇಂಥ ವ್ಯವಸ್ಥೆಯಲ್ಲೇ ಒಂದು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣ ಆಯಿತು ಅಂದ್ರೆ ಭಾಳ ಸಂತೋಷ. ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲೇ ಇಲ್ಲ, ಒಂದು ಎಲ್ಲೆಲ್ಲೂ ಮೂರಾಗ ಏನೋ ಎಂಥ ಪಾಪ ಆಡ್ತಾ ಓಡ್ತಾ ಇರ್ತಾವೆ ಹುಡುಗರು. ಮತ್ತು ಇದೇ ಮಾನ್ಯ ಬುದ್ಧಿ ನಮ್ಮ ಶೆಟ್ಟರವ್ರು ಹುಬ್ಳಿಯಾಗ ಮಾಡಿದ್ರೆ ಅಂತಲ್ಲ, ಬೆಂಗಳೂರಲ್ಲಿ ಸಿಗ್ತಾವೆ ಅಲ್ಲಲ್ಲ, ಬಟ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಡಿಮೆ ಅನ್ನೋದು ಅಡ್ಡಿ ಇಲ್ಲ. ಇದನ್ನೇನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವ್ರು ಸಾಹಸ ಅಂತ ಅನ್ನೋಣ. ಆದರೆ ಇದು ಆದಷ್ಟು ಶೀಘ್ರ ಆಗಲಿ, ಅಂದಂಗೆ 3 ವರ್ಷಕ್ಕಾಗಲಿ, ಅದು 30 ವರ್ಷ ಆಗೋದು ಭಾಳ ಅಂತ. ಯಾಕಂದರೆ ನಾವು ಈಗಾಗಲೇ ನಮ್ಮ ಡ್ಯಾಮಿಗೆ ಬಂತದ ನಿಮಗೆ ಈ ಕೃಷ್ಣಾ ನದಿ ಕಟ್ಟಿದಂಥದ್ದು ಇದರಲ್ಲೇ ಏನು ನಮ್ಮ ವಿಶೇಷವಾಗಿ ನಿಮ್ಮ ನಮ್ಮ ಬಾಗಲಕೋಟೆ ಹತ್ರ ಕಟ್ಟಿದಂಥ ಡ್ಯಾಮ 62 ಶಳ ಅದನ್ನು ಇಟ್ಟಿದ್ರು ನಮ್ಮ ಯಾರು ಶಾಸ್ತ್ರೀಜಿ ಅವರು, ಶಾಸ್ತ್ರೀಜಿ ಅವ್ರು ಇಟ್ಟರು. ಆದರೆ ಅದು ಇನ್ನೂ ಪೂರ್ತಿ ಕಾಲುಗಳು ಹೋಗಿ ಮುಟ್ಟಿಲ್ಲ ಅನ್ನೋ ಸಹಿತ ನೋಡ್ತಾ ಇದ್ದೀವಿ, ಹಂಗೆ ಆಗೋದು ಬೇಕಾಗಿಲ್ಲ ಅಂತ. ಆಗ ಕೇವಲ ಅದು 32-40 ಕೋಟಿ ರೂಪಾಯಿ ಇತ್ತು, ಇವತ್ತು 1 ಕೋಟಿ ಆಗಿದೆ ಕೌಂಟ್ಲೆಸ್ ಆಗಿದೆ ಅದು. ಆದರೆ ಯಾರು ಬಂದು ಹೋದ್ರು ಹಂಗೆ ಹೋದ್ ಬೇಡ. ಇದು 3 ವರ್ಷದೇನು ಮಾತಾಡಿದ್ದಾರೆ ಸತೀಶ್ ಅವರು, ಅದ್ರ ಪ್ರಕಾರ ಅದನ್ನು ಅಷ್ಟೊಂದು ಮುಗಿಸಿ ಸುಸಜ್ಜಿತ ಕ್ರೀಡಾಂಗಣ ಮಾಡಿದರೆ ನಿಜವಾಗಿಯೂ ಎಲ್ಲರೂ ಅದನ್ನು ಸ್ವಾಗತ ಮಾಡ್ಬೋದು, ಖುಷಿ ಪಡುವಂಥ ಸ್ವಾಗತ ಮಾಡುವಂಥದ್ದು. ಜೊತೆಗೆ ಅನೇಕ ಮಕ್ಕಳಿಗೆ ಒಂದು ಕನಸು ಕಾಣೋದಕ್ಕೆ, ಹೌದು ನಮ್ಮ ಮಕ್ಕಳಿಲ್ಲ ಮತ್ತು ಮಗ ಆಟಗಾರರು ಕನಸು ಕಾಣುವಂಥ ವ್ಯವಸ್ಥೆ ಅದ. ಅದಕ್ಕೆ ಮುಖ್ಯ ಅಂದರೆ ಆ ಮಕ್ಕಳ ಕನಸು ಕಾಣಬೇಕಾದ್ರೆ ಒಂದು ಆಟದ ರುಚಿ ಹತ್ತಬೇಕಾಗಿದೆ, ಆಟದ ರುಚಿ ಕ್ರೀಡಾಂಗಣ ಬೇಕು. ಅದೇ ಕಾಲಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಸೌಲಭ್ಯಗಳು ಬೇಕಾಗಿದ್ದಾವೆ, ಅನೇಕ ಬಡ ಮಕ್ಕಳಿಗೆ ಇವತ್ತು ಕಲೀಲಾರ ಸ್ಥಿತಿ ಇದೆ. ಆ ಮಕ್ಕಳಿಗೆ ಶಾಲೆಗೆ ಬರುವಂಥ ವ್ಯವಸ್ಥೆ ಜೊತೆಗೆ ಅಲ್ಲಿ ಚಿಕ್ಕ ಚಿಕ್ಕ ಮೈದಾನಗಳನ್ನು ಮಾಡಿಸಿ ಅಲ್ಲಿ ಅವ್ರ ಮಕ್ಕಳನ್ನ ಆಡೋದ್ಗಳ ಆಸಕ್ತಿ ಬಂದಿರಬೇಕು, ಅಭ್ಯಾಸ ಮಾಡಿಸುವಂಥ ವ್ಯವಸ್ಥೆ ಇವ್ರು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಪ್ರಯತ್ನ ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ಇವ್ರು ಮಾಡಿಸ್ಬೇಕು ಸದೇಶ್ ಅವರು. ಯಾಕಂದರೆ ಅವರು ಒಂದು ಏನಪ್ಪಾ ಅಂದರೆ ಹಿಂದುಳ ಸಮಾಜ ಬಂದಂಥವ್ರು, ಅಹಿಂದ ಮೂಮೆಂಟ್ ಮಾಡ್ಕೊಂಡ್ಬಂದಂಥವ್ರು. ವಿಶೇಷವಾಗಿ ಈ ದೇಶದ ಬಡತನದಲ್ಲಿ 90% ಏನು ಜನ ಇದೆಯಲ್ಲ, ಆ ಜನರ ಮಕ್ಕಳಲ್ಲಿ ಹಿಂದುಳಿದವರು ಇಲ್ಲಿ ಬಡವರಿದ್ದಾರೆ ಭಾಳಷ್ಟು. ಆ ಮಕ್ಕಳಿಗೆಲ್ಲ ಶಿಕ್ಷಣ ಸಿಗೋದ್ರ ಜೊತೆಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಮೈದಾನ ಮಾಡಿಸಿಕೊಟ್ಟು ಆಟದ ಆಸಕ್ತಿ ಜೊತೆಗೆ ಅಭ್ಯಾಸ ಮಾಡಿಸುವಂಥದ್ದು ಮಾಡಿದರೆ, ಫ್ರೀ ಎಜುಕೇಷನ್ ಇವರು ಫೋರ್ಸ್ ಮಾಡಿದರೆ,
ಒಂದೇನು ಇವತ್ತೊಂದು ಹಂತಕ್ಕೆ ಬಂದಿದ್ದಾರೆ ಮಾಡ್ಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡಿದ್ರೆ ತಮ್ಮ ಒಂದು ಪ್ರಯತ್ನ ಮಾಡಿರಪ್ಪ ಅಂದ್ರೆ ಡ್ರಾಮಾ ಇರಲಿಲ್ಲ ಲಿಕ್ಕಿಲ್ಲ ಮತ್ತೆ ಅದನ್ನ ನೋಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಲಿ. ಏಕಾಗಿ ಎರಡೂ ಆಗಲಿ, ಇತ್ತು ವಿದ್ಯೆನೂ ಆಗಲಿ ಜೊತೆಗೆ ಕ್ರೀಡೆನೂ ಆಗಲಿ, ಈಗ 3 ವರ್ಷ ಅದು ಮುಗಿಲಿ. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಹೇಳಿಕೆ ನಾವು ಕೊಟ್ಟಿದ್ರು, ಗೋಕಾಕ್ನ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಅಥಣಿಯಲ್ಲಿ ಮಾತಾಡ್ತಾರೆ, ವಾಲ್ಮೀಕಿ ನಿಗಮದ ಹಗರಣ ಮುಖ್ಯವಾದದ್ದು, ಮೂಡ ಹಗರಣಕ್ಕಿಂತ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಫಸ್ಟ್ ಇದನ್ನ ತನಿಖೆ ಮಾಡಿ ಇದನ್ನ ಮೊದಲು ಇತ್ಯರ್ಥಗೊಳಿಸಿ ಅನ್ನುವಂತಹ ಆಗ್ರಹ ಪಡಿಸಿದ್ರು. ನಿಜಕ್ಕೂ ಮೂಡ ಹಗರಣಕ್ಕಿಂತ ವಾಲ್ಮೀಕಿ ನಿಗಮದ ಹಗರಣ ಅಷ್ಟು ದೊಡ್ಡದಾಗಿದೆಯಾ ಸರ್? ನಿಜಕ್ಕೂ ಅಲ್ಲಿ ಜಾಸ್ತಿ ಫೋಕಸ್ ಮಾಡುವಂತಹ ಅವಶ್ಯಕತೆ ಇತ್ತ? ಮೂಡ ಹಗರಣ ಆಗಿರ್ಬೋದು ಅಥವಾ ಈ ವಾಲ್ಮೀಕಿ ಒಂದು ಹಗರಣ ಆಗಿರ್ಬೋದು, 187 ಕೋಟಿ ರೂಪಾಯಿ ಸಾಲದಲ್ಲ, ಮತ್ತೆ ಅಲ್ಲಿ ಮೂಡಾದಲ್ಲಿ 5,000 ಕೋಟಿಗೂ ಹೆಚ್ಚಿಗೆ ಹಗರಣ ದೊಡ್ಡದಾಗಿದೆ. ಓಕೆ, ಇದು 187 ಕೋಟಿ, ಅದು ಇದರಿಂದ ದೊಡ್ಡದು ಸಮಯ ಯಾವ್ದು ನಿಮಗೆ ಬಿಟ್ಟಂತ ವಿಷಯ. ಬಟ್ ನಡೆದ ಘಟನೆ ಮುಡಾ ಸಲುವಾಗಿ ಹೇಳುವಂಥ ವಿಷಯ ಏನಂದರೆ, ಮುಡಾ ಹಿಡಿಯೋಕಿದ್ರೂ ಇವರು ಹೇಳೋದ ಪ್ರಕಾರ, ರಮೇಶ್ ಹೇಳೋದ ಪ್ರಕಾರ, ಇದನ್ನು ಜೋರು ಮಾಡಿದರೆ ಇದು ಹೆಚ್ಚು ಪೆಟ್ಟು ಇವ್ರು ಕೊಡ್ತಿತ್ತೇನೋ ಯಾರಿಗೆ, ಸಿದ್ದರಾಮಯ್ಯನವರಿಗೆ. ಯಾಕಂತಂದರೆ ಒಂದು ನಿಗಮ ಇದ್ದಿದ್ದು 187 ಕೋಟಿ ರೂಪಾಯಿ ಹಣ ಆಗಲಿ ಹೋಗ್ತದೆ, ಅದರಲ್ಲೇ ಅವರ ಮಿನಿಸ್ಟರ್ ನಾಗೇಂದ್ರ ಇದ್ದಾರೆ, ಮುಂದೆ ಅವ್ರದ್ದು ಇವತ್ತು ಸಚಿವ CBI ಹುಡುಕಿ ಇಟ್ಟದ. ಇಲ್ಲಿ ನೋಡ್ರಿ, SIT ಒಳಗೆ ನಾಗೇಂದ್ರ ಅವರು ಇಲ್ಲ, CBI ತನಿಖೆ ಒಳಗೆ ನಾಗೇಂದ್ರ ಇದ್ದಾರೆ. ಇದು ಯಾರು ಸರಿ ಇದ್ರೆ, CBI SIT-ನೋ? ಇದೊಂದು ಪ್ರಶ್ನೆ ಅದ. ಅದಕ್ಕಿಂತ ಮುಖ್ಯ ಅಂದ್ರೆ ಇದು ಹೆಚ್ಚಿಗೆ ಸಿಗ್ತಾ ಇದ್ರು ಸಿದ್ದರಾಮಯ್ಯ ನಾಗೇಂದ್ರ ಅವರ ಫ್ಲಾಟ್ನಲ್ಲಿ ಚಿನ್ನ ಸಿಕ್ಕಿರೋದು ಅಥವಾ ಹಣ ಸಿಕ್ಕಿರೋದು ಇವೆಲ್ಲ ಖಾತ್ರಿ ಆಗಿದೆ, ಹಾಗಾಗಿ CBI ಕೂಡ ತಪ್ಪು ಅಂತ ಹೇಳಕ್ ಆಗಲ್ಲ. ಅದನ್ನೇನು ಹೇಳ್ತಾ ಇದ್ದೀನಿ, ಅದು ಹೇಳುವ ಉದ್ದೇಶ ಏನಂದ್ರೆ, ಈಗ ಏನು ರಮೇಶ್ ಅವರು ಹೇಳ್ತಾ ಇದ್ದಾರಲ್ಲ, ಇದು ಯಾವ ಉದ್ದೇಶ ಹೇಳ್ತಾ ಇದ್ದಾರೆ ಏನು ಅವ್ರಿಗೆ ಬಿಟ್ಟಂತ ವಿಷಯ. ಯಾಕಂದ್ರೆ ಅವರು ಆ ಸಮಾಜದವ್ರು ಇದ್ದಾರೆ, ನಮ್ಮ ಸಮಾಜದ ಬಗ್ಗೆ ನಾವು ಮಾತಾಡಬೇಕು ಉದ್ದೇಶ ಇರಬೇಕು ಇಲ್ಲಂತಲ್ಲ, ಯಾಕಂದರೆ ಅವ್ರವ್ರ ಸಮಾಜದವ್ರು ಬೇಕಾಗ್ತದೆ ಸಹಜನೂ ಹೋದಾರೆ. ಆ ನೆಲೆಯಲ್ಲಿ ಅವರು ಅದನ್ನು ಪ್ರಿಫರೆನ್ಸ್ ಇಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅದೇ ಪ್ರಿಪೇರ್ಡ, ಯಾಕಂದ್ರೆ ರೆಡಿ, ನಿಮ್ಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಗ್ತಾ ಇದ್ದಾವೆ. ಮುಡಾದಲ್ಲಿ ಏನಾದರೂ ತಪ್ಪಿಸಿಕೊಳ್ಳಿಕ್ಕೆ ಆಯ್ದುಗಳಿದ್ದಾವೆ ಸಾಕಷ್ಟು. ಯಾಕಂದರೆ ಅವರು ಹೆಂಡತಿ ಮೈದ್ನೆ ಮಾಡಿದ್ದು, ನಾಳೆ ನಾನು ಇರಲಪ್ಪ ನನ್ನ ಅಧಿಕಾರ ಅವಧಿಯಲ್ಲಿ ಆಗಿಲ್ಲ ಅಂತ ಅನ್ನಕ್ಕೆ ಸಾಧ್ಯ. ಇದು ಇವರು ಅಧಿಕಾರ ಅವಧಿಯಲ್ಲಿ ಆಗ್ಯದ, ಇದು ಭಾಳ ಸುಲಭ ಆಗ್ತಿತ್ತು ಈ ಒಂದು ಇದನ್ನು ದೊಡ್ಡ ಇಶ್ಯೂ ಮಾಡಿದರೆ. ಆ ದಿಶೆಯಲ್ಲಿ ರಮೇಶ್ ಅವರು ಹೇಳಿದಂಥ ಸಜೆಷನ್ ಒಳ್ಳೆಯದಿದೆ, ಬಟ್ ಆಲ್ರೆಡಿ ಅದು ಇತಿಹಾಸ ಆಗಿದೆ. ಈಗ ಇವ್ರು ಏನು ಮಾಡಬೇಕಾಗದೆ, ಈಗ ಆಲ್ರೆಡಿ ನಮ್ಮ ಏನಪ್ಪ ಅಂತಂದ್ರೆ BJP ಇವರು ಆದರೂ ಮಾಡ್ರಿ ಅಂತ ಹೇಳಿದ್ದಾರೆ. ಆದರೆ ಇವರಿಗೆ ಅದ್ರ ಮಾಡುವ ಇಚ್ಛಾ ಇವತ್ತು ಅದನ್ನು ಇಲ್ಲೂ ಗೊತ್ತಿಲ್ಲ ರಮೇಶ್ ಅವ್ರಿಗೆ. ಯಾಕಂದರೆ ಇವರಿಗೆ ವಿಜಯದ ನಾಯಕತ್ವ ಬೇಡಾಗಿದೆ, ತಮ್ಮ ನಾಯಕತ್ವದಲ್ಲಿ ಅಥವಾ ಹೆದ್ದಾರ ನಾಯಕತ್ವದಲ್ಲಿ ಇದು ಆಗಬೇಕು ಅಥವಾ ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ. ಸಾಮೂಹಿಕ ನಾಯಕರು ಯಾರಪ್ಪ ಇವತ್ತು ಅನ್ನುವಂಥದ್ದು ಅಷ್ಟಕ್ಕೆ ಕಷ್ಟದ ಎಲ್ಲೇ ನಮ್ಮ ಈ ಒಂದು ಕೇಸ್ನಲ್ಲಿ. ಸಾಮೂಹಿಕ ನಾಯಕರು ಅಂದ್ರೆ ಯಾರು ಬರ್ತಾರೆ ಅಲ್ಲಿ? ಯಡಿಯೂರಪ್ಪನವರಂತೆ ಆಲ್ರೆಡಿ ಮೇಡ್ ಏನಪ್ಪ ಅಂತಂದ್ರೆ ಒಬ್ಬ ನಾಯಕ. ಈಗ ಅದು ಅವ್ರು ಬಿಟ್ಟರೆ ಯಾರಿದ್ದಾರೆ? ಈಗ ಎತ್ತಾದ್ರೆ ಆ ಮಟ್ಟಕ್ಕೆ ಇದ್ದಾರೆ. ನಾನು ರಮೇಶ್ ಜಾರಕಿಹೊಳಿ ಸ್ವತಃ ಅವ್ರು ಆ ಮಟ್ಟಕ್ಕೆ ಇದ್ದಾರೆ. ವಿರೋಧ ಮಾಡಿರಿ ಅಂತ ತಪ್ಪಿಲ್ಲ, ಅವ್ರನ್ನ ವಿರೋಧ ಮಾಡೋದಿಲ್ಲ ಅವರು. ಅದೇ ಕಾಲಕ್ಕೆ ಅವರು ಇಲ್ಲ ನಮಗೆ ಅವ್ರ ಮನೆ ಆದರೂ ಸಲಹೆ ಕೇಳ್ತೀವಿ ಅಂತ. ಹಾಗಾಗಿ ಇವ್ರನ್ನ ಬಿಟ್ಟು ಯಾರಿದ್ದಾರೆ? ಇವ್ರಿಗೆ ದೊಡ್ಡವ್ರು ಇದ್ದಾರೆ, ವಯಸ್ಸಿನ ದೊಡ್ಡವ್ರದ್ದು ಅವ್ರು ಮಾಡೋದು. ಇದೆಲ್ಲ ಮಾಡಲಿಕ್ಕೆ ಹೋದ್ರೆ ಭಿನ್ನ ಮತ ಶುರು ಆಗಿಬಿಡ್ತದೆ. ಆಲ್ರೆಡಿ ಈಗ ಯಡಿಯೂರಪ್ಪನವರು ತಮ್ಮ ನಂತರ ತಮ್ಮ ಮಗನ ತರುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲೆಲ್ಲ ಈಗ ಮಾತಾಡುವಂಥ ನಾವೆಲ್ಲರೂ ಇವರೇ ರಾಜಕಾರಣಿ ಇದ್ದಾರೆ, BJP ಇವ್ರು ಯಾರು ಪರಿವಾರವಾದದಿಂದ ಭಿನ್ನ ಅದರಲ್ಲಿ ಯಾರು ಯಾರು ಅಂದಾಗ ಪರಿವಾರವಾದ ಅವರು ಮಾಡ್ತಾ ಇದ್ದಾರೆ, ತಮ್ಮ ಮಗನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ತಮ್ಮ ನಂತರ ಬರಲಿ ಅಂತ, ನಾವು ದುಡಿದ್ದೀವಿ ಪಕ್ಷಕ್ಕಾಗಿ ಅನೇಕ ವರ್ಷಗಳು ನನ್ನ ಮಗ ಬರಲಿ ಅಂತ ಇದ್ದಾರೆ. ಅವ್ರಿಗಿಂತಲೂ ವಿಜಯದ ರೋಗಿ ಇರಲಿಕ್ಕಿಲ್ಲ, ಇವ್ರು ಒಪ್ಪದೇ ಇರಲಿ, ತಕರಾರು ಇಲ್ಲ. ಬಟ್ ಈಗ ಈ ಮೂಮೆಂಟನ್ನು ಹೀಟ್ ಮಾಡಬೇಕಾಗಿತ್ತಂದ್ರೆ ಒಂದು ಹಂತಕ್ಕೆ ತರಬೇಕಾಗಿತ್ತಪ್ಪ ಅಂತಂದ್ರೆ ಇವ್ರು ಕೂಡಿ ಮಾಡಬೇಕು. ಯಾರಾದ್ರೂ ಇರಲಿ, ವಿಜೇಂದ್ರ ಅಧ್ಯಕ್ಷ ಆದ್ರಪ್ಪ ಅಂದ್ರೆ ನಾಳೆ ಅವರ ಮುಖ್ಯಮಂತ್ರಿ ಆಗ್ತಾರೆ, ಅದೇನದ ಅವನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿದ. ಅದನ್ನು ತಿಳ್ಕೊಂಡು ಇವ್ರು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಸಮಯ ಬಂದಾಗ ರಾಜಕಾರಣ ಮಾಡೋದು ಓಪನ್ ಆಗಿ ಎಲ್ಲದಕ್ಕೂ ನಿಮ್ಗೆ ಆಡ್ತಾ ಹೋದ್ರೆ ಇದರಿಂದ BJP ಹೊಡೆದು ಬೀಳ್ತದೆ. ಈಗ ಮುಡಾದಿಂದಾಗಿ ಸಾಕಷ್ಟು ಪ್ರಚಾರ ಪಡೆದದ, ಮೊನ್ನೆ ಇಲೆಕ್ಷನ್ದಾಗ ಲೋಕಸಭಾ ಇಲೆಕ್ಷನ್ದಾಗ ಸಾಕಷ್ಟು ಪ್ರಯತ್ನ ಮಾಡಿ 19 ಸೀಟ್ ತೊಗೊಂಬೋದ್ರು. ಸಪೋಸ್ ಏನಾದರೂ ಯಡಿಯೂರಪ್ಪನಿಗೆ ಕೊಡದ ಹೋಗಿದ್ರೆ, ಬೇರೆದವ್ರು ಯಾರು ಆಗಿದ್ರೆ, ಬಟ್ ಹಿಂದಿನ ತಮ್ಮ ಇಲೆಕ್ಷನ್ ತ ಅವ್ರು ಉಳಿದಾರಲ್ಲ, ಯಡಿಯೂರಪ್ಪ ಬದಿಗೆ ಸರಿಸಿದ್ರು ವಿಧಾನಸಭೆಯಲ್ಲಿ 136 ಹೋಗುದು ಬಿಟ್ಬಿಟ್ರು ಇವರೆಲ್ಲ. ಸ್ವತಃ ಮೋದಿಯವ್ರು ಬಂದು ಬಜರಂಗಿ ಮಾತಾಡ್ರಿ, ನಾವು ಬಜರಂಗಿ ಒಪ್ಪಲಿಲ್ಲ ಅದನ್ನು. ಅದಕ್ಕಾಗಿ ಇದು ಮೊದಲು ಹೊಂದಾಣಿಕೆ ಮಾಡ್ಕೋಬೇಕು. ಇದ್ದಿದ್ದಿನ ವಿಜೇಂದ್ರ ಎಲ್ಲರೂ ಇರಲಿ, ನಾಯಕರು ಮಾಡಿದಾರೆ ಅಂತ ಇವ್ರು ತಿಳ್ಕೊಳ್ಳಿ. ಅವ್ರು ನಾಯಕರು ನೀವೇ ತಿಳ್ಕೊಳ್ತೀರಿ, ನಿಮಗೆ ನೀವು ಕೂಡ್ಕೊಂಡು ಮಾಡಲ್ಲ ಕೆಲಸ, ಮಾಡೋದು ಒಪ್ಪಿದಾರೆ, ನೀವು ಕೂಡ್ರಿ. ಮತ್ತು ನಾಯಕ ಮೊದಲು ನಿಮ್ಗೆ ಇನ್ವಾಲ್ವ್ ಆಗಿಲ್ಲ ಅದ್ರೊಳಗೆ, ಮತ್ತು ನೀವು ತಗೊಳ್ಳಿಕ್ಕೆ ಸಾಧ್ಯತೆ. ಯಾಕಂದ್ರೆ ನೀವು ಅದೇ ಸಮಾಜದವ್ರು ಇದ್ದಿದ್ದರಿಂದಾಗೆ ಸಹಜವಾಗಿ ನಿಮ್ಮ ಮಾತಿಗೆ ಬೆಲೆ ಬರ್ತದೆ. ಮತ್ತು ಆ ಮೂಮೆಂಟ್ ಯಶಸ್ವಿ ಆದರೆ BJP ಅಧಿಕಾರ ಪೂರ್ವ ಸಾಧ್ಯತೆಗಳಿದಾವೆ. BJP ಅಧಿಕಾರಕ್ಕೆ ಬರ್ತಪ್ಪ ಅಂದರೆ ಸಹಜವಾಗಿ ನೀವು ಆ ಎಲ್ಲ ಕಾಂಪಿಟೇಷನ್ ಮಾಡಲಿಕ್ಕೆ ಬರ್ತದೆ.
ಮತ್ತೆ ನೀವು ರಾಜಕೀಯ ಮಾಡ್ತಾ ಇದ್ರೆ ಅವರು ಮಾಡ್ತಾ ಇದ್ದಾರೆ, ಆದ್ರೆ ಪಕ್ಷಕ್ಕೆ ಹೊರತು ಬಿಡಬಾರದು. ನಮ್ಮ ಉದ್ದೇಶ ಅದು, ನಾ ಹೇಳೋ ಉದ್ದೇಶ ಏನಪ್ಪ ಅದು ಪಕ್ಷ ನಾವು ಒಪ್ತೇವೆ ಬಿಡ್ತೇವೆ ಬೇರೆ ಮಾತು, ಜನ ಒಪ್ಪಿದಾರಲ್ಲ ಅದನ್ನ ನೋಡೋದು. ಈಗ ಡೆಮಾಕ್ರಸಿ ಒಳಗೆ ನಮ್ಮ ವಿಚಾರ ವಿರೋಧ ಇರ್ಬೋದು ಅದಕ್ಕೆ, ಆದ್ರೆ ಜನ ಒಪ್ಪಿಗೆ ಕೊಟ್ಟು ಮಾಡ್ತ ಅದು ಫೈನಲ್. ಈ ದಿಸೆಯಲ್ಲಿ ರಮೇಶ್ ಅವರು ವಿಚಾರ ಸರಿ ಇದೆ, ಆದರೆ ಅವರಿದ್ದಂಥವರು ಕೇವಲ ಎತ್ತಾಡ್ಬಿಡ್ತಾ ಅವ್ರು ಕೆಲವು ಮಂದಿ ಅಷ್ಟೇ. ಸಾಮೂಹಿಕ ನಾಯಕ, ಸಾಮೂಹಿಕ ನಾಯಕ ಯಾರು ಅನ್ನೋದು ಇವ್ರು ಸ್ಪಷ್ಟಪಡಿಸ್ಬೇಕು. ತಾಮರೋ ಎತ್ತಾಳ್ರೋ ಅರವಿಂದ್ ದೆಂಬೋಲಿಯವರು ಬೆಲ್ಲದವರು ಮತ್ತಾರಪ್ಪ ಸಾಮೂಹಿಕ ಇವರು ನಾಯಕತ್ವ ಯಡಿಯೂರಪ್ಪನಂತೆ ಸಾಮೂಹಿಕ ನಾಯಕತ್ವ ಒಪ್ಪಿಕೊಳ್ತೀರಿ ನೀವು? ನೀವು ವಿಜಯೇಂದ್ರ ಒಪ್ತಾ ಇಲ್ಲ, ಆದ್ರೆ ಇನ್ನು ಅವ್ರು ಬಿಟ್ಟು ವಿಜಯೇಂದ್ರ ಬಿಟ್ಟು ನಿಮ್ಮಲ್ಲಿ ಯಾರು ಮಾಡಬೇಕು ಹೊರಟಿದ್ರಿ? ಹಾಗೆ ನೀವು ಹೊರಟಿರಿದ್ರೆ ಮತ್ತೆ ಬಿಲ್ ಮತ ಶುರು ಆಗ್ತದೆ, ಅದು ಪಾರ್ಟಿ ಒಡೆದು ಹೋಗ್ತದೆ. ಇದಕ್ಕೆ ಹೆಚ್ಚಿನ ಆಗುವುದಿಲ್ಲ, ಇಷ್ಟು ಮಾತ್ರ ಇತರ ಹೇಳ್ತಾ ಆಗ್ತದೆ. ಓಕೆ, ಇವಾಗ ನೆಕ್ಸ್ಟು ಇಡೀ ರಾಜಕಾರಣವನ್ನು ಅನ್ನೋಕ್ಕಿಂತ ಇಡೀ ಕರ್ನಾಟಕವನ್ನು ಅಲ್ಲಾಡಿಸಿಟ್ಟಿದ್ದು ಮುನಿರತ್ನ ಅವರ ಫಸ್ಟ್ ಒಂದು ಆಡಿಯೋ. ಅದಾದ ಬಳಿಕ ಒಂದೊಂದೇ ವಿಚಾರಗಳು ಹೊರಬರುತ್ತವೆ. ಫಸ್ಟು ಆಡಿಯೋ ಲೀಕ್ ಆಗುತ್ತೆ, ಎಫ್ ಐ ಆರ್ ದಾಖಲಾಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ಅವರು ಬಂಧನಕ್ಕೊಳಗಾದ ನಂತರ ಒಬ್ಬ ಮಹಿಳೆ ಬಂದು, ಒಬ್ಬ ಸಂತ್ರಸ್ತೆ ಬಂದು, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನ ಬಳಸ್ಕೊಂಡಿದ್ದಾರೆ, ಅಲ್ಲದೆ ಒಬ್ಬ ಏಡ್ಸ್ ಸಂತ್ರಸ್ತೆಯನ್ನು ಇಟ್ಕೊಂಡು ಬೇರೆ ಬೇರೆ ತಮ್ಮ ವಿರೋಧಿಗಳ ವಿರುದ್ಧವೂ ಕೂಡ ಷಡ್ಯಂತ್ರ ಮಾಡಿ ಅವ್ರಿಗೂ ಕೂಡ ಏಡ್ಸ್ ಬರೆಸಿದ್ದಾರೆ, ಎಚ್ ಐ ವಿ ಪಾಸಿಟಿವ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದ್ದಾವೆ. ನಿಜಕ್ಕೂ ಇದನ್ನ ಒಪ್ಕೊಬೇಕಾ ಅಥವಾ ಹಿಂಗೂ ಇರ್ತಾರ ಜನ ಅಂತ ಆಶ್ಚರ್ಯ ಪಡಬೇಕಾ, ಏನ್ ಹೇಳ್ತೀರಾ ಸರ್? ಆಶ್ಚರ್ಯ ಅಲ್ಲ, ಇದು ಈ ರಾಜ್ಯದ ಈ ದೇಶದ ರಾಜಕೀಯ ಅಸಪತನ. ಇಂಥ ಜನ ರಾಜ್ಯದಲ್ಲಿ ಬರ್ತಾ ಇದ್ದಾರೆ, ಇವ್ರು ಲೀಡರ್ ಆಗ್ತಾ ಇದ್ದಾರೆ, ಇಂಥ ಇನ್ನೂ ಇದ್ದಾರ? ಇವನು ಹೊರಗೆ ಬಂದದ ಗೊತ್ತಾಗ್ತಾ ಇದೆ ನಮಗೆ. ಇನ್ನೂ ಇಂಥವ್ರು ಅನೇಕ ಇದ್ದಾರೆ ಅಂತ ಇವತ್ತು ತೆಗೆದು ಹಿಡಿಮುಟ್ಟು ಹೇಳುವಂಥ ಪ್ರಸಂಗದ ಇವತ್ತು ಅವ್ರು ಹೊರಗೆ ಬರ್ತಾ ಇಲ್ಲ ಅಷ್ಟೇ, ಹೇಳಕ್ಕೆ ಜನ ಅನಿಸ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ, ಇಂಥ ಸಾಕಷ್ಟು ಇದ್ದಾರೆ. ಇದು ನಮ್ಮ ದೇಶದ ರಾಜಕೀಯ ದುರಂತ. ಇವತ್ತು ಏನಾದರೂ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಬುದ್ಧಿವಂತರು ಬೇಕು, ಒಳ್ಳೆ ಮನಸ್ಸಿದ್ದವ್ರು ಬೇಕು. ಬುದ್ಧಿವಂತರಿಲ್ಲದೆ ಇದ್ರೂ ನಡೀತದೆ, ಒಳ್ಳೆಯ ಮನಸ್ಸಿಂತ ಜನ ಬೇಕು. ಯಾರಿದ್ದಾರೆ ಇಂಥ ಮನುಷ್ಯ? ಮುನಿರತ್ನ ಅಂತ ಮನುಷ್ಯ ಈ ನಾಡಿಗೆನ ಕೊಡ್ಲಿಕ್ಕೆ ಸಾಧ್ಯ. ಒಬ್ಬ ಹೆಣ್ಣು ಮಗುವಿನ ಬದುಕನ್ನು ಹಾಳು ಮಾಡುವಂಥದ್ದು, ಅನೇಕ ಬದುಕನ್ನು ಹಾಳು ಮಾಡುವಂಥದ್ದು, ಹೆಚ್ ಐ ವಿ ಇದ್ದಂಥ ಹೆಣ್ಮಗಳನ್ನ ಹೋಗಿ ಏನೋ ಮಾಡಿದ್ದಾನೆ ರಾಜ್ಯ ವಿರೋಧಿ ಅಣಿಯುವಂಥದ್ದು, ಇದು ಕನಸು ಮನುಷ್ಯರಲ್ಲೂ ಯೋಚನೆ ಮಾಡಲಾರಂತ ಅತ್ಯಂತ ದರಿದ್ರ ವಿಚಾರ. ಇದು ಕಾರಣ ಏನಂದ್ರೆ ಇಂಥ ರೌಡಿಸಮ್ ಇದ್ದಂಥ ರೌಡಿ ಸೀಟರ್ ಇದ್ದಂಥವ್ರನ್ನ ನಾವು ನಾಯಕರನ್ನು ತಪ್ಪಿಕೊಳ್ತಾ ಇದೀವಿ, ನಮ್ಮನ್ನು ನಾವು ಹೊಡ್ಕೊಳ್ಳುವಂಥ ಪ್ರಸಂಗ. ನೋಡಿದಾಗ ಒಂದೇ ಸರಿ ಗುಂಡು ಹಾಕಿ ಕೊಲ್ಲೋರು ದೇವ್ರ ತರ ಕಾಣಿಸ್ತಾರೆ. ಯಾಕಂದ್ರೆ ಇದು ಅವ್ರು ಅಟ್ಲೀಸ್ಟ್ ಒಂದು ಸರಿ ಯಾವುದೋ ಒಂದು ಉದ್ದೇಶಕ್ಕೆ ಒಂದೇ ಸರಿ ಗುಂಡು ಹಾಕಿ ಸಾಯಿಸ್ಬಿಡ್ತಾರೆ. ಬಟ್ ಈತ ಈ ಮನುಷ್ಯ ಮಾಡ್ತಾ ಇರೋದು ಎಚ್ ಐ ವಿ ಪಾಸಿಟಿವ್ ಸರ್, ಇಡೀ ಜೀವನ ಮನುಷ್ಯ ನರಳಬೇಕು, ಇಡೀ ಜೀವನ ಒಂಥರ ನೋಡ್ರಿ. ಆಯ್ತು, ನಾವು ಟೀಕ ಮಾಡೋ ಜೊತೆಗೆ ಇಲ್ಲಿ ಸೂಕ್ಷ್ಮ ನೋಡ್ಕೊಳ್ತಾ ಹೋಗ್ರಿ. ಇಂಥವ್ನ ಜೊತೆಗೆ ಚಿತ್ರಮಂಡಲದ ದರ್ಶನ್ ಇಂಥ ಒಬ್ಬ ನಾಯಕ ಆಗಿ ಹೋಗ್ಬಿಟ್ಟೆ ನಮ್ಮ ಅವ್ನ ಸುತ್ತಮುತ್ತಲ ಈ ರೌಡಿಸಮ್ಮನ ಇವತ್ತು ಉಳಿದ ರಾಜಕಾರಣಿಗಳು ಸಹ ತೆಗೆದುಕೊಳ್ಳ್ರಿ. ನಾವು ಸುತ್ತಮುತ್ತ ಇವ್ರ ಜೊತೆಗೆ ಅವ್ರ ಜೊತೆಗೆ ಯಾವುದೋ ರಾಜಕಾರಣ ಇರಲಿ, ನಾವು ಒಬ್ಬನೇ ಮಾತಾಡ್ತಾರೆ, ಎಲ್ಲೋ ಒಂದಿಷ್ಟು ಕೆಲವು ಜನ ಇರ್ಬೋದು, ಕೆಲವು ಜನ ಒಳ್ಳೆಯವ್ರು ಅನ್ಕೊಂಡ್ರು, ಅವ್ರು ಸುತ್ತಮುತ್ತ ಮಾತ್ರ ರೌಡಿಸಮ್ ಇದ್ದಂಥ ಜನ ಇದ್ದಾರೆ. ಇದಕ್ಕಾಗಿ ನಾವು ಇವತ್ತು ಹೇಳುವಂಥದ್ದು ಇದು ರಾಜಕೀಯದ ಪತನ. ಇದಕ್ಕೆ ಪರಿಹಾರ ಏನಪ್ಪ ಅನ್ನೋದು ನಮ್ಗೆ ಉತ್ತರ ಇಲ್ಲದಂಗೆ ಆಗಿ ಹೋಗ್ಬಿಟ್ಟಲ್ಲ. ಯಾಕೆಂತಂದ್ರೆ ಇವತ್ತು ಯಾವ ಜನನು ಇಂಥವ್ರ ವಿರುದ್ಧ ಒಂದು ಮಾತು ಮಾತಾಡಲಿಕ್ಕೆ ತಯಾರಿಲ್ಲ, ನಮ್ಮ ಜೀವಕ್ಕೆ ಅಪಾಯ ಇದಪ್ಪ ಅಂತೇಳಿ. ಹೆಣ್ಮಕ್ಳು ಪಾಪ ಅನ್ಯಾಯ ಏನೋ, ಹೆಣ್ಮಕ್ಳು ಒಂದಿಬ್ಬರಿಗೆ ಭಾಳಷ್ಟು ತಡೀಲಾರದ ಪರಿಸ್ಥಿತಿ, ಅವ್ರ ಹೆಸರು ಕೆಟ್ಟು ಹೋಗಿಬಿಟ್ಟದ ಸಮಾಜದಲ್ಲೇ, ಅವ್ರ ಬದುಕು ಹಾಳಾಗಿ ಹೋಗಿದೆ, ಸಂತ್ರಸ್ತ ಇರೋದು. ಅದಕ್ಕೆ ಓಪನ್ನಾಗಿ ಬಂದುಬಿಟ್ಟಿದ್ದಾರೆ ಅವರು, ನಂದು ಹೆಂಗೋ ಸತ್ಕೊಂಡಿದ್ದೀನಪ್ಪ ಅಂತ. ಅವ್ರ ತಂದೆ ತಂದೆ ದೂರ ಆಗಿದ್ದಾರೆ, ಅಂತಮ್ರಿಂದ ದೂರ ಆಗಿದ್ದಾರೆ, ಅಥವಾ ತಮ್ಮ ಫ್ರೆಂಡ್ಸಿಂದ ದೂರ ಇದ್ದಾರೆ. ಒಳ್ಳೆ ಹುಡುಗಿರಿ ಅವಳು, ಐ ಎಸ್ ಟೈಮ್ ಅಂತ ಹುಡುಗಿ, ಐ ಎಸ್ ಐ ಪಿ ಎಸ್ ಆಗ ಕನಸುಗಳಂತ ಹುಡುಗಿ, ಇವತ್ತು ಬೀದಿ ಬಿಕಾರಿ ಆಗುವಂಥ ಪರಿಸ್ಥಿತಿ ಬಂದಾಳ. ಆಕೆ ಓಪನ್ನಾಗಿ ಮಾತಾಡ್ತಿದ್ದಲ್ಲ, ಆ ಹುಡುಗಿ ಆ ಸಹೋದರಿ ಅಣ್ಣ ತಮ್ಮಂದರು ಅಪ್ಪಂದರು ಅತ್ತೆ ಸಹಿತ ಮಾತಾಡಲಿಕ್ಕೆ ಅನಿಸ್ತಾ ಇದ್ದಾರೆ, ತಾಯಿ ಸತ್ತು ಹೋಗಿದ್ದಲ್ಲ ಅಂಥವ್ರನ್ನ ಪಾಪ ಇದಕ್ಕೆಲ್ಲ ಬಳಸ್ಕೊಂಡಂಥದ್ದು. ಇನ್ನೂ ಜನ ಇದ್ದಾರಲ್ಲ, ಇದು ನೋಡಿದಾಗ ಇಂಥ ಮನುಷ್ಯ ಇವು ನಾಯಕಲ್ರಿ, ನಾಲಾಯಕ ಅಷ್ಟ ಅಲ್ಲ, ಇವು ಜೈಲಿನಲ್ಲಿರ್ಬೇಕಾದಂಥ ಆರಂಭದಿಂದ. ಇಂಥವು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಗಳಿಸ್ಕೊಂಡು ಆ ದುಡ್ಡಿನ ನೆಲೆಗಟ್ಟಿನಲ್ಲಿ ಇಡೀ ಸಮಾಜವನ್ನು ನಡೆಸ್ತಾ ಇದ್ದಾನೆ, ಮತ್ತು ನಾವು ಅದಕ್ಕೆ ಬಗ್ತಾ ಇದ್ದೀವಿ. ಇಂಥವ್ರು ಭಾಷಣ ಇದ್ದಾರಲ್ಲ, ಬಟ್ ಇಂಥವ್ರನ್ನ ವಹಿಸ್ಕೊಂಡು ಬರ್ತಾ ಇದಾರಲ್ಲ ಸರ್, ಬಿ ಜೆ ಪಿ ಅವ್ರದ್ದು ಎಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಮೊದಲು ಎತ್ತಾಳ್ನವರು, ಆಮೇಲೆ ಸಿ ಟಿ ರವಿ, ಇವಾಗ ಶೆಟ್ಟರ್ ಅವರು, ಪ್ರತಿಯೊಬ್ಬರು ಕೂಡ ಒಂದು ರೀತಿ. ಈಗ ಅವರು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡ್ಕೋಬೇಕು, ಅದನ್ನು ಓಪನ್ ಆಗಿ ಹೆಣ್ಮಕ್ಳು ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ, ಇದು ಸಾಲದಲ್ಲ, ಎಲ್ಲ ಅವ್ರಿಗೆ ಮೀರಿ ಹೋಗಿಬಿಟ್ಟದ. ಇಂಥ ಅನೇಕ ಹೆಣ್ಮಕ್ಳು ಹೊರಗೆ ಬರೋದಲ್ಲರಿ. ಈಗ ಮೊನ್ನೆ ಸಿನಿಮಾದನ್ನು ನೋಡಿದ್ರೆ ನೀವು, ಪಾಪ ಅಲ್ಲಿ ನಮ್ಮಲ್ಲಿ ಒಂದು ಕಮಿಟಿ ಮಾಡಲಿ ಅಂದಾಗ ಅಲ್ಲಿ ಸಿನಿಮಾದಲ್ಲಿ ಈ ನಿರ್ಮಾಪಕ ಸಂಘ ಮತ್ತು ಇನ್ನು ವಾಣಿಜ್ಯ ಸಂಘಗಳು ಕೂಡ್ಕೊಂಡು ಯಾರು ಸಾಧ್ಯ ಇಲ್ಲದಂತ ಮಾಡಬಾರ್ದು ಅನ್ನೋದು ಮಾತಾಡಿದರು. ಹೆಣ್ಮಕ್ಳ ಮೇಲೆ ಅನ್ಯಾಯ ನೋಡ್ರಿ, ಚಿತ್ರದಲ್ಲಿ ಪಾತ್ರ ಮಾಡೋದು ಬೇರೆ, ಪಾತ್ರ ಮಾಡಿದಾಗ ಅದಕ್ಕೆ ಶ್ರೇಣಿಗೆ ಅಥವಾ ಸಂದರ್ಭಕ್ಕೆ ತಕ್ಕಂಗೆ ಆ ಒಂದು
ಏನೋ ನಟನೆ ಮಾಡೋದು ಬೇರೆ, ಆದ್ರೆ ಅಲ್ಲಿ ವಾಸನೆ ಗೊತ್ತಾಗ್ತದೆ ರೀ ಗಂಡ ಒಂದು ಕಾಣದಷ್ಟಿಂದ ಮತ್ತಿಂದ ಅಥವಾ ನೋಡೋದು ಗೊತ್ತಾಗ್ತದೆ. ಅದು ಹೆಣ್ಮಗಳಿಗಾದ್ರು ಅದೇನು ದೊಡ್ಡ ಸೈಂಟಿಫಿಕ್ ವಿಚಾರ ಇದಲ್ಲ, ವಿಚಾರ ಅಲ್ಲ, ಅಥವಾ ದೊಡ್ಡ ಏನೋ ನೀವು ರಾಕೆಟ್ ಸೈನ್ಸ್ ಅಲ್ಲ. ಅಂಥವ್ರಿಗೆ ಒಂದಿಷ್ಟು ನೀವು ರಿಕ್ ಮಾಡೋ ಸಲುವಾಗಿ ಒಂದು ಪೋಷಣೆ ಮಾಡಪ್ಪ ಅಂತೇಳಿ ಒಂದು ಏನೋ ಅದರ ಒಂದು ಅದಕ್ಕೆ ಒಂದು ಸಮಿತಿ ಮಾಡ್ರಿ ಅಂತ ಹೇಳಿದಕ್ಕಾಗೆ ಎಷ್ಟು ತ್ರಾಸು ಮಾಡ್ಕೊಂಡ್ರಿ, ಇನ್ನೂ ಮರುಕೊಳ್ತಾ ಇದ್ದಾರೆ ಅವರು. ಅಂಥವ್ರಿಗೆ ಇವರೆಲ್ಲ ದುಡ್ಡು ಕೊಟ್ಟಂಥವ್ರು ಮುನಿರತ್ನ ಅಂತಾರಂಥವ್ರು, ಇವ್ರು ಎಷ್ಟು ನೀಚರು. ಇಂಥವ್ರು ಸಂಘ ಕೂಡ ಇಡೀ ಚಿತ್ರರಂಗ ಹಾಳಾಗಿ ಹೋಗಿದೆ. ಬಾಲಿವುಡ್ ಅದ್ರೂ ಅದಾಗಿರ್ಬೋದು, ಇಲ್ಲೂ ಅದಾಗಿದೆ. ಟಾಲಿವುಡ್ದಲ್ಲಿ ಹಾಲಿವುಡ್ ಟಾಲಿವುಡ್ ಏನು ನೋಡ್ರಿ, ಎಲ್ಲ ಎಲ್ಲ ಕಡೆ ಅಲ್ಲೂ ಇವೆಲ್ಲ ದೊಡ್ಡ ನಂಬರ್ ದುಡ್ಡು ಬಂದಿದ್ದಕ್ಕಾಗಿ ಇವತ್ತು ಬಾಲಿವುಡ್ ಸಹಿತ ಬರೀ ಈ ಸಿನಿಮಾ ಅಂದ್ರೆ ಡ್ಯಾನ್ಸು ಮತ್ತೇನೋ ಮತ್ತೆ ಮೈ ತೋರಿಸು ಅಂತ ಇದ್ಬಿಟ್ಟು ಮತ್ತೇನಿಲ್ಲ. ಯಾಕಂದ್ರೆ ಇವ್ರು ದುಡ್ಡು ಹಾಕಿ ದುಡ್ಡು ತಿಳಿಯಂಥವ್ರು ಇಂಥ ಚಿತ್ರ ತೋರಿಸಿ ನಮ್ಮ ಸಹಿತ ನೈತಿಕವೇ ನಮ್ಮ ಇವತ್ತಿನ ಯುವಕ ಸಹಿತ ಅದ ಪತ್ರ ಸಹ ಜಾರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಂತಹ ರೌಡಿಸಮ್ ಸೀಟರ್ ಜನ ಈ ರಾಜಕೀಯಕ್ಕೆ ಬರೋದು, ಇದು ತಡೆದಕ್ಕೆ ಒಂದೇ ಆಗಿ ಏನಪ್ಪ ಜನ ಎಚ್ಚರಿಸಿಕೊಳ್ಬೇಕಾಗ್ತದೆ. ಮತದಾರ ಎಚ್ಚರಗೊಳ್ಳ ಇಂಥವ್ರು ಮೊದಲು ಓಡಿಸ್ಬೇಕಾಗಿದೆ ಓಟಿನಿಂದ. ಈ ಬಡದಾರ ಬೇಕಾಗಿಲ್ಲ, ನಮ್ಗೆ ಅಂಬೇಡ್ಕರ್ ಕೊಟ್ಟ ದೊಡ್ಡ ಅಸ್ತ್ರ ಅದ ಒಂದೇ ಸಹಜ ಓಟ್. ಇವರೆಲ್ಲ ಬೇಡಪ್ಪ ನೋಟ ಅದ ಮಾಡ್ರಿ, ಇವ್ರು ಓಡಿಸ್ರಿ, ನಾವು ಕೈ ಮುಗಿ ಕೇಳುವುದಷ್ಟೇ ಜನರಲ್ಲಿ. ಯಾಕೆಲ್ಲ ಹೋಗುವುದಿಲ್ಲರಿ ಇವರು, ತಮ್ಮ ದುಡ್ಡಿನ ಬಲದಿಂದ ನಮ್ಮನ್ನು ಆಳ್ತಾ ಇದ್ದಾರೆ. ಇವತ್ತು ಇನ್ನು ಮುಂದೂ ಆಳವ್ರು ಇವರ. ಸರಿ ಸರ್, ಕೊನೆಯದಾಗಿ ಕೇಳೋದಾದರೆ ಈಗ ಎರಡು ದಿನಗಳ ಹಿಂದೆಯಿಂದ ಟ್ರೆಂಡಲ್ಲಿ ಇರುವಂಥ ವಿಷಯ ಜೊತೆಗೆ ಎಲ್ರಿಗೂ ಕೂಡ ಶಾಕ್ ಮಾಡಿರೋಂತಹ ವಿಷಯ ತಿರುಪತಿ ಲಡ್ಡುದು. ತಿರುಪತಿ ಲಡ್ಡು ಅಂದ್ರೇ ದೂರ ದೂರದಿಂದ ಯಾರೇ ನಮ್ಮ ಸಂಬಂಧಿಕರು ಹೋಗ್ತಾ ಇದ್ದಾರೆ ಅಂದರೆ ನನಗೂ ಕೂಡ ಒಂದು ಲಡ್ಡು ತಗೊಂಡು ಬಾ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಈಗಲೂ ಕೂಡ ತಿರುಪತಿ ಲಡ್ಡು ಅಂದ ತಕ್ಷಣ ಬಾಯಿಗೆ ನೀರು ಬರುತ್ತೆ. ಬಟ್ ಇವಾಗ ಲಡ್ಡು ಅಂದ ತಕ್ಷಣ ಹೆದರ್ಕೊಳ್ಳೋ ರೀತಿ ಅಥವಾ ಒಂದು ರೀತಿ ತಿನ್ಬೇಕಾ ಅಂತ ಒಂದು ಕ್ಷಣ ಯೋಚನೆ ಮಾಡುವಂತಹ ಪರಿಸ್ಥಿತಿ, ಕಾರಣ ಆ ಒಂದು ಲಡ್ಡು ತಯಾರು ಮಾಡಬೇಕಾದ್ರೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅಥವಾ ಗೋ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನುವಂತಹ ಬಳಸ್ತಾ ಇದ್ದಾರೆ. ಅದೇ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನೋದು FSL ವರದಿಯಲ್ಲಿ ಪ್ರೂವ್ ಆಗಿರುವಂತದ್ದು. ಇದು ಇದ್ರ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಇದನ್ನ ನಂಬ್ಕೊಂಡು ಹೋಗಿರ್ತಾರೆ ಭಕ್ತರು. ಅಂಥವರಿಗೆ ತಿಳಿಸದೆ ಈ ರೀತಿ ಇಂಡೈರೆಕ್ಟ್ ಆಗಿ ಅವ್ರು ಕನ್ಸ್ಯೂಮ್ ಮಾಡೋ ಥರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇದು ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರುತ್ತೆ, ಹಿಂದೂಗಳಿಗೆ ಹಿಂದೂಗಳ ಇದಕ್ಕೆ ನಂಬಿಕೆಗಳಿಗೆ ಧಕ್ಕೆ ತರುವಂತಹ ವಿಚಾರ ಇದು ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡ್ರಿ, ಇಂಥ ಒಂದು ಕಾರಣಕ್ಕಾಗಿನೇ ನಮ್ಮಲ್ಲೇ ಮೊದಲಿಗೆ ಮ್ಯುಟ್ನಿ ಅಂತ ನಾವು ಕರಿತೀವಿ, ಅಥವಾ ಅದು ನಮ್ಮ ವೀರ ಸಾವರ್ಕರ್ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಕ್ರಾಂತಿ ಅಂತ ಕರಿತಾರೆ. ಮೊದಲೇ ಒಂದು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಇದಾಗಿತ್ತು. ಮುಸ್ಲಿಮರಿಗೆ ಹಿಂದಿ ಅಪ್ರಿಯ, ಹಿಂದೂಗಳಿಗೆ ಗೋ ಮಾಮೂಲು ಅಪ್ರಿಯ, ಇದಕ್ಕಾಗಿ ಅವ್ರು ದೊಡ್ಡ ಕ್ರಾಂತಿಯಾಗಿ ಏನೂ ಆಯಿತು ನೀವು ಇತಿಹಾಸ ನೋಡಿದರೆ. ಅಂಥದ್ದು ಇವತ್ತು ಆಗಿದೆ ಅಂತೇಳಿ ಇವತ್ತು ನಮ್ಮ ನಾಯ್ಡು ಅವರು ಹೇಳ್ತಾ ಇದ್ದಾರೆ. ಆ ನಾಯ್ಡು ಅವರ ಉದ್ದೇಶ ಏನದಪ್ಪ ಅಂದರೆ ಇದ್ರ ಹಿಂದೆಲೆ ಇಟ್ಟುಕೊಂಡು ಜಗನ್ ಗೌರ್ಮೆಂಟನ್ನು ಹಿಂದಿದ್ದ ಜಗನ್ಮೋಹನ್ ರೆಡ್ಡಿ ಅವರ ಗೌರ್ಮೆಂಟನ್ನು ಟೀಕೆ ಮಾಡೋದು ಉದ್ದೇಶ ಅವ್ರದ್ದು. ಬಟ್ ಇಲ್ಲಿ ನಾವೊಂದು ವಿಚಾರ ಮಾಡೋದು ಇವರಿಬ್ಬರನ್ನು ಬಿಟ್ಟು ಬಿಟ್ಟು ಬದಲಿಗೆ ಆ್ಯಕ್ಚುಲಿ ಇದು ಯಾರ ಸಂದರ್ಭದಲ್ಲಿ ಆಗಿತ್ತು, ಅಲ್ಲಿ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಯಾಕೆ ಆಯಿತು ಅನ್ನುವುದನ್ನು ಈ ಮೊದಲು ಸಂಶೋಧನೆ ಮಾಡಬೇಕಾಗಿದೆ. ಅದನ್ನು ರಿಸರ್ಚ್ ಮಾಡಿ ಹೊರಗೆ ತರಬೇಕಾಗಿದೆ. ಇದಕ್ಕೆ ಜಗನ್ಮೋಹನ್ ರೆಡ್ಡಿ ಕಾರಣವೋ ಇವ್ರ ಕಾರಣ, ಯಾಕಂದರೆ ಜಗನ್ಮೋಹನ್ ರೆಡ್ಡಿ ಈಗಾಗಲೇ ಅವರ ತನಿಖೆ ಆಗಲಿ ಅಂತ ಒಪ್ಪನೆ ಚಾಲೆಂಜ್ ಮಾಡಿದಾರೆ. ಯಾಕೆ ಮಾಡಿದನಪ್ಪ ಅಂದರೆ ಇದು ನಮ್ಮ ಹೆಸರು ಕೆಡಿಸೋದು ಅನ್ನುವಂಥ ಮಾತು ಮಾತಾಡಿದಾರೆ. ಅವರಿಬ್ಬರು ಒಂದು ಕಡೆ ಹೇಳೋರು, ಬಟ್ ಇದು ಮಾತ್ರ ದೊಡ್ಡ ಅಪರಾಧಿಯ ಕ್ರಿಯೆ. ಯಾಕಂದ್ರೆ ನಂಬಿಕೆ ವಿಶ್ವಾಸ ಅವ್ರ ದೈವದಲ್ಲಿಟ್ಟಂತ ನಂಬಿಕೆ ಕೊಟ್ಟು ನಾವು ಹಂದಿ ಮೋಸ ನಿಂತಿರ್ಬೋದು, ನಾಯಿ ಮೋಸ ನಿಂತೀವಿ, ಅದು ಗೊತ್ತಿಲ್ಲ, ಅದು ಅವರ ಅಭಿಪ್ರಾಯ ಪ್ರೀತಿ ವಿಶ್ವಾಸ. ಬಟ್ ಜನ ಅಲ್ಲಿ ಹೋಗೋದು ಒಂದು ಭಾಳ ಗಾಢವಾದ ಬಾಲಾಜಿ ಹೋಗೋದಪ್ಪ ಅಂದ್ರೆ ನಾವು ಬಾಲಾಜಿಯಲ್ಲಿ ಒಂದಾಗೋದು, ಅವರ ಜೊತೆ ಗುರುತಿಸ್ಕೊಳ್ಳುವಷ್ಟು ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿರ್ತದಲ್ಲ, ಮತ್ತೊಂದು ಪವಿತ್ರತೆ ಭಾವ ಇರ್ತದಲ್ಲ, ಅದು ಅದನ್ನು ನಾವು ಇವತ್ತು ಹೊರತು ಕೊಡ್ತಾ ಇದ್ದೀವಿ. ಅದು ಕಾರಣ ಅಲ್ಲಿಯ ಆ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದಂಥವ್ರು ಈ ಕೆಲಸ ವ್ಯವಹಾರ ಮಾಡುತ್ತಂತ ಮಾಡಿದ್ದಾರೆ. ಅದನ್ನು ಯಾಕೆ ಮಾಡಿದರು ಅನ್ನೋ ಸ್ಥಿತಿ ಹುಡುಕ್ಬೇಕಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲೇ ನಮಗೇನು ಅನಿಸ್ತದಪ್ಪ ಅಂತಂದ್ರೆ ಕಡಿಮೆ ರೇಟ್ ಅಲ್ಲಿ 350-400 ರೂಪಾಯಿ ತೊಗೊಂಡಿದ್ದಾರೆ ಕೆ ಜಿ ಹಂಗೆ. ಇದು ತೊಗೊಂಡು ಅವರಲ್ಲಿ 500-1,000 ಹಚ್ಚಿಲ್ಲ, ಅದನ್ನು ಕಡಿಮೆ ರೇಟ್ ತೊಗೊಂಡು ಹಾಕ್ಕೊಂಡಿದ್ರು. ಇದ್ರ ಇದು ಸ್ಕ್ಯಾಂಡಲ್ ಅನ್ನೋಕ್ಕಿಂತ ಸ್ಕ್ಯಾಂಡಲ್ ಯಾವಾಗ ಆಗ್ತದೆ ರೀ? ನೀವೊಂದು 10 ರೂಪಾಯಿದು ಪೆನ್ನನ್ನು 100 ರೂಪಾಯಿ ರೇಟು, ಅದು 1,000 ರೂಪಾಯಿ ಹೆಚ್ಚಿದಾಗ ಅದು ಸ್ಕ್ಯಾಂಡಲ್ ಆಗ್ತದೆ. ಇವರು ಅದು ರೇಟು ಭಾಳ ಹೆಚ್ಚಲಿಲ್ಲ, ಭಾಳ ಗಮನಿಸ್ಬೇಕಂತ ವಿಷಯ, ಅದು ಸೂಕ್ಷ್ಮವಾದ ವಿಷಯ. ಇದನ್ನು ಯಾಕೆ ಮಾಡಿದ್ರು ಅನ್ನೋಂಥದ್ದು ಭಾಳ ಮಹತ್ವದ. ದುಡ್ಡು ಮಾಡಿಸಲಾಗಿ ಮಾಡಿದ್ರು ಅಂದ್ರೆ ಅಲ್ಲ ಅನ್ನಿಸ್ತದೆ. ಯಾಕಪ್ಪ ಅಂತಂದರೆ ದುಡ್ಡು ಮಾಡಬೇಕಾದ್ರೆ 400-500 ರೂಪಾಯಿ ಕಿಮ್ಮತ್ತಿನ ಇದನ್ನು ತುಪ್ಪನ್ನು 1,000 ರೂಪಾಯಿ ಅನ್ಬೋದಾಗಿತ್ತಲ್ಲ ಅವರು, ಅಂದ್ರೆ ಹೆಚ್ಚು ಎಕ್ಸಸ್ ದುಡ್ಡು ಹೊಡ್ಕೊಂಡು ಇಂಥ ಮಟ್ಟದ ಗುಣಮಟ್ಟದ ಹಾಕ್ಬೋದಾಗಿತ್ತು. ಬಟ್ ಕಡಿಮೆ ರೇಟ್ಗೆ ಹಚ್ಚಿದ್ದಾರೆ ಅವರು, ಅಂದರೆ ಅವ್ರು ಇನ್ನೂ ಕಡಿಮೆ ರೇಟ್ ಸಿಕ್ಕಿರ್ಬೋದು ಆಮದ್ದಾರೆ, ಬಟ್ ಅವರು ಅದರ ಆ್ಯಕ್ಚುಯಲ್ ರೇಟ್ ಹೆಚ್ಚ ಹೇಳಿದ್ದಾರೆ. ಅದರಿಂದ ಇವತ್ತು ಇಷ್ಟು ಕಡಿಮೆ ಹೆಂಗೆ ತುಪ್ಪ ಸಿಗ್ತದೆ ಅಂತೇಳಿ ಏನೋ ಒಂದು
ಯಾರೋ ತಲೆಯಲ್ಲಿ ಬಂದ ಮಾಡಿದಾರೆ. ಇದು ಕಾಲ ಯಾರಪ್ಪ ಅಂತಂದ್ರೆ ಅಲ್ಲಿಯೇ ಆಡಳಿತ ಮಂಡಳಿ. ಇದು ರಾಜಕೀಯ ಮಾಡುವ ವಿಷಯ ಅಲ್ಲ ಇದು. ಯಾಕಂದ್ರೆ ಮಾಡೋರು ಯಾರಲ್ಲೇ ಗುಡಿಯಲ್ಲಿ ತಯಾರಿಗರು ಯಾರಿದ್ದಾರೆ ಅಲ್ಲಿ ಏನು ಹೋಗಿ ಇವತ್ತು ನಾಯ್ಡುನು ಮಾಡೋದಿಲ್ಲ, ಇವತ್ತು ಜಗನ್ಮೋಹನ್ ರೆಡ್ಡಿನೂ ಮಾಡೋದು, ಅವ್ರು ಹೊರಗೆ ಇದ್ಕೊಂಡು ಹೋಗೋರು. ಒಂದೇಳಿ ಇದ್ರಿಂದ ದುಡ್ಡು ಎಷ್ಟು ಹೋಗಿದಪ್ಪ ಅವ್ರಿಗೆ ಅದು ನೋಡಬೇಕಾದ ಮುಂದಿನ ವಿಷಯ. ಬಟ್ ಮೊದಲದು ಅದೇನು ಏನು ತಿರುಪತಿಮ್ಮನ ಮಂಡಳಿ ಇದೆಲ್ಲ ಅದರ ಅಧ್ಯಕ್ಷರು ಯಾರಂದ್ರೆ ಇವತ್ತು ಏನು ಮಾತಾಡ್ತಿದ್ರೆ ಅವ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಜೊತೆಗೆ ಇದು ಆಗಿದ್ದಿಲ್ಲದ್ರೆ ಇದು ಏನು ಶಬ್ದ ಬಳಸೋಣ ಇದಕ್ಕೆ ಖಂಡನೀಯನು ಮತ್ತೇನೋ ಅದೆಲ್ಲ ಮೀರಿದ್ದದು. ಆದರೆ ಇದರಿಂದ ಒಂದು ರೀತಿಯಿಂದಾಗಿ ಇದೇನಪ್ಪ ಅಂತಂದ್ರೆ ಇಡೀ ಜನ ಸಮುದಾಯಕ್ಕೆ ನಂಬಿಕೆಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಅಲ್ಲಿಯೇ ಮ್ಯಾನೇಜ್ಮೆಂಟ್. ನಾ ಇಷ್ಟೇ ಹೇಳಬಲ್ಲ ಅದನ್ನು, ಅಲ್ಲಿಯೇ ಮ್ಯಾನೇಜ್ಮೆಂಟ್ ಯಾಕೆ ಮಾಡಿದ್ದೀರಿ ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ಇದ್ರ ಹಿಂದಿದ್ದು ಉದ್ದೇಶನು ಏನು ಬಾಲಾಜಿಗೆ ಭಕ್ತಿ ಕಡಿಮೆ ಆಗ್ಬೇಕು ಅನ್ನೋದು ನಾ ಮತ್ತೇನು ಅಂತ ಅದು ಮಾಡಿದವರು ಉದ್ದೇಶಪೂರ್ವಕವಾಗಿ ಮಾಡಿದಾರೆ. ಆ ಮ್ಯಾನೇಜ್ಮೆಂಟ್ ಉತ್ತರ ಕೊಡಬೇಕಿದೆ. ಇವು ಯಾವ ಸರ್ಕಾರಗಳು ಸಂಬಂಧ ಇಲ್ಲ. ಸುಮ್ಮನೆ ದೊಡ್ಡ ಇಶ್ಯೂ ಮಾಡೋದ್ರೆ ನಾಯ್ಡು ಅವರಿಗೆ ಒಪ್ಪುವಂಥ ವಿಷಯ ಅಲ್ಲ. ಜಗನ್ಮೋಹನ್ ರೆಡ್ಡಿ ಅವ್ರಿಗೆ ಏನು ಲಾಭ ಆಗಿದ್ರೆ ಬೇಕಾದ್ರೆ ಹೇಳೋ ಅವ್ರು ಇದನ್ನ ಎಷ್ಟು ಲಾಭ ಆಗಿದೆ ಹಿಂಗೆ ಹೊಡೆದಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಮಾತು ಆಗ್ತದೆ. ಬಟ್ ಇಲ್ಲಿ ರಾಜಕೀಕರಣ ಮಾಡಲಾರ್ದ ಅಲ್ಲಿಯ ಆಡಳಿತ ಮಂಡಳಿಗೆ ಏನಿದ್ದಾರೆ ತಿರುಮಲ ತಿರುಪತಿಮ್ಮಪ್ಪಂದ ಆಡಳಿತ ಮಂಡಳಿ ಅವ್ರನ್ನ ಟಾರ್ಗೆಟ್ ಮಾಡೋದು ಭಾಳ ಯೋಗ್ಯ. ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು, ಅವ್ರಿಗೆ ಯಾರು ಮಾಡಿದ್ರೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ನಂಬಿಕೆ ಅನ್ನೋದು ಬಹಳ ಮಹತ್ವ. ಖಂಡಿತ ಖಂಡಿತ. ಎಸ್ ನೋಡಿದ್ರಲ್ವಾ ವೀಕ್ಷಕರೆ, ಇವು ಮುಖ್ಯವಾದಂತಹ ಹೈಲೈಟ್ಸ್ ಈ ಒಂದು ವಾರದಲ್ಲಿ ನಡೆದಂತಹ ಘಟನೆಗಳು. ಸೊ ಇವುಗಳನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ಸ್ವಲ್ಪ ಕೊಂಚವಾಗಿ ಅದನ್ನ ಡೆಪ್ತ ಹೇಳುವಂತಹ ಪ್ರಯತ್ನ, ಯಾವ ರೀತಿ ಇತ್ತು, ಪರಿಸ್ಥಿತಿಗಳು ಇವಾಗ ಹೇಗಿದೆ, ಯಾವಾಗ ಆಗಿದ್ದು ಹೇಗಾಗಿದ್ದು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೀವಿ. ಈ ಒಂದು ವಿಚಾರಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ರೂ ಅದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿವರಣೆಗಳಿಗಾಗಿ. ವೀಕ್ಷಕರೇ, ಇದೇ ತರಹ ಮತ್ತಷ್ಟು ಸುದ್ದಿಗಳನ್ನು ಇಟ್ಕೊಂಡು, ಇಡೀ ವಾರದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಇಟ್ಕೊಂಡು ಮತ್ತೆ ಭಾನುವಾರ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.